ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಈ ನಿಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ವಿಚಾರ ಅಂತ ಹೇಳಿದ್ರೆ, ನೋಡಿ, ಇವತ್ತಿನ ದಿವಸ ಬಹಳ ಕಷ್ಟದಲ್ಲಿದ್ದಾರೆ ಜನ. ಒಂದು ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಸರಿಯಾಗಿ ಕೈಗೆ ನಿಲ್ತಾ ಇಲ್ಲ, ದುಡ್ಡು ಬಂದರೂ ಕೂಡ ಕೈಗೆ ನಿಲ್ಲಲ್ಲ. ನೋಡಿ, ಇದೊಂದು ಬಹಳ ಒಂದು ವಿಪರ್ಯಾಸ. ಮತ್ತು ದುಶ್ಚಟಗಳು, ಯಾವುದ್ಯಾವುದೋ ಗೇಮ್ಗಳು, ಯಾವುದ್ಯಾವುದೋ ಒಂದು ಥರದ ಮನೋರಂಜನಾ ಕ್ರೀಡೆಗಳೆಲ್ಲ ಬಂದು ಅದರಲ್ಲಿ ದುಡ್ಡು ತೊಡಗಿಸಿ ಅದರಲ್ಲಿ ಕಳ್ಕೊಳ್ಳೋವಂಥದ್ದು. ಆಮೇಲೆ ಮನೆಯಲ್ಲಿ ಎಷ್ಟೇ ದುಡ್ಡು ತಂದರೂ ಕೂಡ ಅದಕ್ಕೆ ತಕ್ಕಂಗೆ ಏನಾದರೂ ಒಂದು ರೋಗನೋ, ಒಂದು ಕಾಯಿಲೆನೋ, ಒಂದು ತೊಂದರೆನೋ, ಏನೋ ಒಂದು ಕಾಯ್ಕೊಂಡಿರುತ್ತೆ. ಈ ಥರ ಒಂದು ಸಮಸ್ಯೆಗಳು, ಇದಕ್ಕೆಲ್ಲ ಪರಿಹಾರ ಬೇಕು ನಮಗೆ. ಇದಕ್ಕೆಲ್ಲ ಪರಿಹಾರ ಬೇಕು ಅಂತ ಹೇಳಿದ್ರೆ, ಯಾರೋ ಒಬ್ಬರ ಹತ್ರ ಹೋಗಿ ನಾವು ಪರಿಹಾರ ಕೊಡಿ ಅಂದರೆ ಪರಿಹಾರ ನಮಗೆ ಸಿಗಲ್ಲ. ನಾವು ಏನಿದ್ರೂ ದೇವಿಯ ಮೊರೆಯೇ ಹೋಗಬೇಕಾಗತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯ ಬಗ್ಗೆ, ಮತ್ತು ಬಹಳ ಸುಲಭವಾಗಿ ಬಹಳ ಬೇಗ ನಿಮಗೆ ಒಲಿಯುವಂಥ ಒಂದು ಶಕ್ತಿಯ ಬಗ್ಗೆ ಇವತ್ತಿನ ದಿವಸ ನಾವು ಮಾತಾಡೋಣ. ಯಾವ ಶಕ್ತಿ ಅದು, ಏನು, ಯಾವ ರೀತಿಯಲ್ಲಿ ಮಾಡೋದು ಅನ್ನೋದು ನೀವು ತಿಳ್ಕೊಬೇಕಾದ್ರೆ, ಮೊದಲಿಗೆ ನಮ್ಮ ವಿಚಾರ ನಿಮ್ಗೆ ಗೊತ್ತಿದೆ, ನಾವು ಯಕ್ಷಿಣಿ ಆರಾಧಕರು, ಅದರಲ್ಲೂ ದೀಪ ಯಕ್ಷಿಣಿನ ಬಹಳವಾಗಿ ನಾವು ಆರಾಧನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಒಂದಷ್ಟು ಸಿದ್ಧಿದೇವಿಯರನ್ನ ನಾವು ಆರಾಧನೆಯನ್ನು ಮಾಡ್ತೀವಿ. ಅಂತಹ ಸಿದ್ಧಿದೇವಿಯಾಗಿರ್ತಕ್ಕಂಥ ಧನದ ಯಕ್ಷಿಣಿ ಅಥವಾ ಮಹಾಲಕ್ಷ್ಮಿ ಯಕ್ಷಿಣಿ ಅಂತ ನಾವು ಕರಿಬೋದು. ಧನದ ಯಕ್ಷಿಣಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಂತ್ರ ನಾವು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ. ಆ ಕೊಟ್ಟವರೆಲ್ಲ ಇವತ್ತಿನ ದಿವಸ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಿದ್ದಾರೆ. ಮತ್ತು ಬಹಳ ಕಳ್ಕೊಂಡವ್ರಿಗೆ ಅತಿ ಸರಳವಾಗಿರ್ತಕ್ಕಂಥ ಉಪಾಯ ಆ ಯಂತ್ರದ ಮುಖಾಂತರ ನಾವು ಕೊಟ್ಟಿದ್ದೀವಿ. ಅಂತಹ ಯಂತ್ರವನ್ನು ನಾವು ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿದಾಗ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ. ಆದರೆ ಯಂತ್ರ ಏನೋ ನಾವು ನಿಮಗೆ ಸಿದ್ಧಿ ಮಾಡಿ ಬರೆದು ಕೊಡ್ತೀವಿ, ಆದರೆ ನೀವು ಅದನ್ನು ಪೂಜೆ ಮಾಡಿದಾಗ ನೀವು ಅದನ್ನು ಹೊಲಿಸ್ಕೊಳ್ಳೋದು ಹೆಂಗೆ, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈಗಿನ ಕಾಲದಲ್ಲಿ ನಿಮಗೆ ಯಂತ್ರಗಳು ಎಲ್ಲಿ ಬೇಕಾದ್ರೂ ಸಿಕ್ಬಿಡುತ್ತೆ. ಆದರೆ ಸಿದ್ಧಿ ಯಂತ್ರಗಳು ಸಿಗೋದು ಭಾರಿ ಕಷ್ಟ, ಅದು ನಮ್ಮಂಥ ಸಿದ್ಧಿಯಾದವ್ರಿಗೆ ಮಾತ್ರ ಅದನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಈ ಧನದ ಯಕ್ಷಿಣಿ ಸಿದ್ಧಿಯ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ನೀವು ತಗೊಳ್ಳಿ, ಅದನ್ನು ಸಿದ್ಧಿ ಮಾಡ್ಕೊಳ್ತಾ ಯಂತ್ರವನ್ನು ಪೂಜೆ ಮಾಡ್ತಾ ಇದ್ದರೆ ನಿಮಗೆ ಎಂತಹ ದೊಡ್ಡ ಕಷ್ಟ ಇದ್ದರೂ ಕೂಡ, ಎಂಥ ದೊಡ್ಡ ಫೈನಾನ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ನಮ್ಮ ಸ್ನೇಹಿತರೊಬ್ಬರಿಗೆ ಒಂದು ಮನೆ ಬ್ಯಾಂಕಲ್ಲಿ ಲೋನ್ ಮಾಡಿದರು. ಅದು ನಿಮಗೆಲ್ಲ ಗೊತ್ತಿದೆ, ಲೋನ್ ಅಂತ ಹೇಳಿದ್ರೆ ಇವತ್ತಿನ ದಿವಸ ಒಂದಕ್ಕೆ ಡಬಲ್ ಆಗೇ ಆಗುತ್ತೆ. ಸೊ ಹಾಗೆ ಆ ಮನೆಯನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಡ್ತು. ಕರೆಕ್ಟಾಗಿ 6 ತಿಂಗಳಿತ್ತು. ನಾನು ಅವರಿಗೆ 3 ತಿಂಗಳು ಕರೆಕ್ಟಾಗಿ ಸಿದ್ಧಿಯನ್ನು ಕೊಟ್ಟೆ, ಧನದ ಯಕ್ಷಿಣಿಯ ಸಿದ್ಧಿಯನ್ನು ಕೊಟ್ಟೆ, ಆ ಯಂತ್ರವನ್ನು ಬರ್ಕೊಟ್ಟೆ. ಅವರು ತೊಗೊಂಡೋಗಿ ಕರೆಕ್ಟಾಗಿ ಮಾಡ್ತಾ ಬಂದು ಇವತ್ತಿನ ದಿವಸ 75% ಲೋನು ಅವ್ರದ್ದು ಕ್ಲಿಯರ್ ಆಗಿದೆ. ಇನ್ನು ಬರೀ 25% ಮಾತ್ರ ಇದೆ, ಅದನ್ನು ಅವರು ಬಿಟ್ಟಿಲ್ಲ, ಮಾಡ್ತಾನೇ ಇದ್ದಾರೆ. ಇಂತಹ ಬಹಳಷ್ಟು ಸಮಸ್ಯೆಗಳನ್ನ ನೋಡಿದ್ದೀವಿ. ಆ ಧನದ ಯಕ್ಷಿಣಿಯ ಸಿದ್ಧಿಯನ್ನು ಯಾರು ತೊಗೊಳ್ತಾರೋ, ಯಾರು ಕರೆಕ್ಟಾಗಿ ಮಾಡ್ತಾರೋ, ಅದರಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಈಗ ಆ ಧನದ ಯಕ್ಷಿಣಿಯ ಯಂತ್ರವನ್ನು ನೀವು ನಮ್ಮ ಹತ್ರ ತೊಗೊಂಡೋಗ್ತೀರ. ತೊಗೊಂಡೋದ್ಮೇಲೆ ಏನು ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟು. ತೊಗೊಂಡೋದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಉತ್ತರ ದಿಕ್ಕಿಗೆ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು. ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಮುಂದೆ ಒಂದು ಮಣೆ, ಒಂದು ಮರದ ಶೀಟೋ ಮಣೆನೋ ಏನೋ ಒಂದು ಹಾಕಿ ಅದರ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಎಲ್ಲ ಅಲಂಕಾರ ಮಾಡಿ ಅದರ ಮೇಲೆ ನಾವು ಕೊಡುವಂತಹ ಯಂತ್ರವನ್ನು ಇಡಬೇಕು. ಇಟ್ಟು ಆ ಕಡೆ ಈ ಕಡೆ ದೀಪವನ್ನು ಇಡಬೇಕು. ಕೆಂಪು ಅಕ್ಷತೆ ಕೆಂಪು ಹೂವನ್ನು ಕೈಯಲ್ಲಿ ಇಟ್ಕೋಬೇಕು. ಕೆಂಪು ಅಕ್ಷತೆ ಕೆಂಪು ಹೂವನ್ನು ಕೈಯಲ್ಲಿ ಇಟ್ಕೊಂಡು ಪ್ರತಿದಿನ ಸಂಧ್ಯಾಕಾಲದಲ್ಲಿ ಆ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆ ಒಳಗಡೆ ಎಂಟ್ರಿ ಬರಮಾಡಿಕೊಳ್ಳಬೇಕು, ಅಂದರೆ ಆ್ಯಕ್ಟಿವ್ ಮಾಡ್ಕೋಬೇಕು. ಅದಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಆ ಕೆಂಪು ಕೆಂಪು ಅಕ್ಷತೆ ನೀವೇನು ಬಲಗೈಲಿ ಇಟ್ಕೊಂಡು ಇಡ್ತೀರ, ಅದನ್ನು 3 ಸಲ ಬಲಗಡೆ ತಿರುಗಿಸ್ಕೋಬೇಕು. ತಲೆ ಮೇಲೆ 3 ಸಲ ಎಡಗಡೆಗೆ ತಿರುಗಿಸ್ಕೋಬೇಕು. ಮತ್ತು ಅದನ್ನು ನಿಮ್ಮ ತಲೆಯಿಂದ
ಕಾಲ ತನಕ ಹೀಗೆ ನಿವಾಳಿಸ್ಕೋಬೇಕು. ನಿವಾಳಿಸ್ಕೊಂಡು ಆ ಧನದ ಯಕ್ಷಿಣಿಯ ಒಂದು ಮಂತ್ರವನ್ನು ಹೇಳ್ತಾ ಆ ಯಂತ್ರದ ಮೇಲೆ ಹಾಕಬೇಕು. ಈ ಯಂತ್ರದ ಮೇಲೆ ನೀವು ಕರೆಕ್ಟಾಗಿ 48 ದಿನ ಪೂಜೆ ಮಾಡಿಬಿಟ್ರೆ ಆ ದೇವಿ ಸಾಕ್ಷಾತ್ ಸ್ವಪ್ನ ರೂಪದಲ್ಲಿ ಬರ್ತಾಳೆ. ಬಂದು ಅಲ್ಲಿಂದ ನಿಮ್ಮ ಒಂದು ಗ್ರಹಗತಿಗಳೇ ಚೇಂಜ್ ಆಗಿಬಿಡುತ್ತೆ, ಬಹಳ ಅನುಕೂಲ ಆಗುತ್ತೆ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ 7.5 ಗುರುಗಳೇ ಇನ್ನೂ 7.5 ವರ್ಷ ಕಷ್ಟಪಡಬೇಕು, ನಮಗೆ ರಾಹು ಗುರುಗಳೇ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದರೂ ನಮ್ಗೆ ಅನುಕೂಲ ಆಗಿಲ್ಲ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಈ ಒಂದು ನಾನು ಹೇಳಿರ್ತಕ್ಕಂಥ ಪರಿಹಾರ ಇದೆ ನೋಡಿ, ಬಹಳ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುವಂತಹ ಪರಿಹಾರ, ಕರೆಕ್ಟಾಗಿ ಮಾಡ್ಕೋಬೇಕು. ನಿಮಗೆ ಏನಾದರೂ ಧನದಾಯಕ್ಷಿಣಿಯ ಮಂತ್ರ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತಿದ್ರೆ ಈ ಯಂತ್ರ ಬೇಕಾದರೆ ಖಂಡಿತ ಬನ್ನಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಅದನ್ನು ಅವರಿಗೆ ಅನುಕೂಲ ಆಗುವಂತೆ ಅದನ್ನು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಹೇಳ್ಕೊಡ್ತೀನಿ ಮತ್ತು ಮಾಡಿಕೊಡ್ತೀನಿ. ಅದನ್ನು ತೊಗೊಂಡೋಗಿ ನೀವು ಕರೆಕ್ಟಾಗಿ ಪೂಜೆ ಮಾಡಿದ್ದೆ ಆದರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ವೀಕ್ಷಕರೇ ನಮಸ್ಕಾರ.